हाय फ्रेंड्स, वेलकम टू माय चैनल। इवत्तिन रेसिपी तुम्बाने टेस्टी एंड सुलभवागी माड्कोळ्ळोवंत केरला ट्रेडिशनल रेसिपी। केरला पुट्टु हेगे माडोदु अंत नोडोण। तुम्बाने सुलभवागी माड्कोबहुदु फ्रेंड्स, केलोंदु स्टेप्स ना फॉलो माडिद्रे तुम्बाने सॉफ्ट आगि हागे टेस्टी आगिरोंत पुट्टु नमगे सिगुत्ते। बन्नि हेगे माडोदु, अदक्केनेल्ल इंग्रेडिएंट्स बेकु अंत नोडोण। इल्लि नानु ओंदु 2 ग्लास अक्कि तगोंडिदीनि। ई ग्लास मेजरमेंट अल्लि नीटगे वाश् माडि ओंदु 2 सलि तगोळ्ळोण। नानिल्ली दोसे अक्कि इल्ल रेशन अक्कि यावत् बेकारू तगोबहुदु। नानिल्ली दोसे अक्कि तगोंडिदीनि। ओंदु 4 अवर् नेनियोदक्के बिडोण। ईग 4 अवर् नेंद मेले नीरेल्ल चेन्नागि सोसिकोंडु ई तर ओंदु बट्टेगे चेन्नागि ओणगो रीतियल्लि अक्किन स्प्रेड माड्कोळ्ळि। अक्कि बंदु नमगे तुंबाने गरिगरियागि ओणगबेकु अन्नोदिल्ल, हागेने हसि हसिय कूड इरबारदु। नमगे कैयल्लि तग्दि ई तर प्रेस् माडि नोडिदाग कैगे ओंचूरु कूड अंटबारदु, आद्रे स्वल्प तेवांश इरो तर फील आगबेकु। ईग इदन्न ओंदु मिक्सि जार्गे हाकोंडु फैन् पौडर् आगि ग्रैंड् माड्कोळ्ळोण। स्वल्प स्वल्पने हाकोंडु चेन्नागि ओंदु चिक्कु जारल्लि ग्रैंड् माड्कोळ्ळि। ईग नोड्ता इरबहुदु एष्टु साफ्ट् आगि ग्रैंड् आगिदे अंत। ईग इदन्न जल्दि माड्कोळ्ळोण। ನಾವು ಜಲ್ಡಿ ಮಾಡಿದಾಗ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಹಾಕೊಳ್ತಾ ಜಲ್ಡಿ ಮಾಡಬೇಕು। ಆಗ ನಮಗೆ ಲಾಸ್ಟ್ ಅಲ್ಲಿ ಸ್ವಲ್ಪ ರವೆ ಫಾರ್ಮ್ ಅಲ್ಲಿ ನಮಗೆ ಅಕ್ಕಿ ಸಿಗುತ್ತೆ। ಅದನ್ನ ನಾವು ಒಂದು ತಟ್ಟೆಗೆ ಎಲ್ಲಾ ಕೂಡ ಒಂದೇ ಸಲಿ ಹಾಕೊಂಡು ಆಮೇಲೆ ಫೈನಲ್ ಆಗಿ ಅದನ್ನ ಗ್ರೈಂಡ್ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ತರ ಅಕ್ಕಿ ಇಟ್ಟು ವೇಸ್ಟ್ ಆಗೋದಿಲ್ಲ। ನೋಡ್ತಾ ಇರಬಹುದು ಎಷ್ಟು ನೈಸ್ ಗೆ ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ಅಂತ ಹಸಿಟ್ಟು। ಈಗ ಇದೇ ತರ ನಾನು ತಗೊಂಡಿರೋ ಅಕ್ಕಿ ಎಲ್ಲಾ ಕೂಡ ನೀಟಿಗೆ ಪೌಡರ್ ಫಾರ್ಮ್ ಆಗಿ ಗ್ರೈಂಡ್ ಮಾಡ್ಕೊಂತೀನಿ। ಈಗ ಎಲ್ಲಾ ಕೂಡ ಮಾಡ್ಕೊಂಡು ನೀಟಿಗೆ ಜಲ್ಡಿ ಮಾಡಿ ತಗೊಂಡಿದ್ದೀನಿ। ನೋಡ್ತಾ ಇರಬಹುದು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ಹಸಿಟ್ಟು। ಹಸಿಟ್ಟು ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಲ್ಲಿ ಇದೆ ಅಂತ ಹೇಗ್ ನೋಡೋದಾದ್ರೆ, ಈ ತರ ನೀಟಿಗೆ ತಗೊಂಡು ನಾವು ಒಂದು ಕೈಯಲ್ಲಿ ಪ್ರೆಸ್ ಮಾಡಿದಾಗ ನೀಟಿಗೆ ಉಂಡೆ ಶೇಪ್ ಅಲ್ಲಿ ಬರಬೇಕು, ಹಾಗೆ ಪೌಡರ್ ಮಾಡಿದಾಗ ಪೌಡರ್ ಆಗಬೇಕು। ನಾವು ಇದು ಡ್ರೈ ಹಸಿಟ್ ಅಲ್ಲಿ ಮಾಡಿದಾಗ ಈ ತರ ಬರೋದಿಲ್ಲ। ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ। ಈಗ ಒಂದು ದೊಡ್ಡ ಬೇಷನ್ ತಗೊಂಡು ಇದಕ್ಕೆ ಮಾಡ್ಕೊಂಡಿರೋ ಹಸಿಟ್ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ। ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳೋಣ। ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೇಕು, ಒಂದು ಚೂರು ಕೂಡ ಗಂಟಿಲ್ಲದೆ। ಈಗ ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೇಕು। ನಾವು ನೀರು ಹಾಕಿದಾಗ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಗಂಟುಗಳು ಬರುತ್ತೆ, ಅದನ್ನ ಕೈಯಲ್ಲೇ ಚೆನ್ನಾಗಿ ಪ್ರೆಸ್ ಮಾಡ್ತಾ ಮಾಡ್ತಾ ಗಂಟನೆಲ್ಲ ಕೂಡ ನಾವು ಇದು ಮಾಡ್ಕೊಂಡು ನೀಟಿಗೆ ಹಸಿಟ್ನ ಒಂದು ಚೂರು ಕೂಡ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಂಬೇಕು। ಆಗ ಹಸಿಟ್ ಬಂದು ತುಂಬಾನೇ ಸಾಫ್ಟ್ ಆಗಿ ಉದುರುದ್ರಾಗಿ ಬರುತ್ತೆ, ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೇಕು। ನೋಡಿ ಈ ತರ ಲೈಟ್ಗೆ ಪ್ರೆಶರ್ ಕೊಟ್ಟು ನಾವು ಈ ತರ ಪ್ರೆಸ್ ಮಾಡಿದಾಗ ಹಸಿಟ್ ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ, ಒಂಚೂರು ಕೂಡ ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೇಕು। ಈಗ ಹಸಿಟ್ ರೆಡಿ ಆಗಿದೆ। ಇಲ್ಲಿ ಒಂದು ದೊಡ್ಡ ತೆಂಗಿನಕಾಯಿನ ತುರಿದಿಕೊಂಡಿದ್ದೀನಿ। ಇದು ಬಂದು ಪುಟ್ಟು ಮಾಡೋ ಮೇಕರ್, ನಮಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ, ಹಾಗೆ ಪಾತ್ರೆ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ। ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ಹಾಕೊಳ್ಳೋಣ, ಹಾಗೆ ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ, ನಾವೇನು ರೆಡಿ ಮಾಡಿಕೊಂಡಿದ್ವೋ ಆ ಅಕ್ಕಿ ಹಿಟ್ಟು। ಹಾಗೆ ಇದಕ್ಕೆ ತಿರ್ಗಾ 1 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ತುರಿ ಹಾಕೊಳ್ಳೋಣ, ತಿರ್ಗಾ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ರೆಡಿ ಮಾಡ್ಕೊಂಡಿರೋಂಥ ಅಕ್ಕಿ ಹಿಟ್ಟು ಹಾಕೊಬೇಕು। ಇದೇ ಥರ ನಿಮಗೆ 2 ಸಾಕು ಅಂದರೆ 2 ಸ್ಟೆಪ್ ಮಾಡ್ಕೊಬೋದು, ಇಲ್ಲ 3 ಸ್ಟೆಪ್ ಬೇಕಂದರೆ 3 ಸ್ಟೆಪ್ ಕೂಡ ಮಾಡ್ಕೊಬೋದು। ಆದರೆ ಯಾವುದೇ ಕಾರಣಕ್ಕೂ ಕೂಡ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು, ಸುಮ್ಮನೆ ಟ್ಯಾಪ್ ಮಾಡ್ಕೊಬೇಕು ಅಷ್ಟೇ। ಪ್ರೆಸ್ ಮಾಡಿದಾಗ ಸಾಫ್ಟ್ ಆಗಿ ಬರೋದಿಲ್ಲ, ಲೈಟ್ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ। ಈಗ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ। ಈಗ ಸ್ಟವ್ ಹಚ್ಚಿ ಪುಟ್ಟು ಮೇಕರಲ್ಲಿ ನೀರು ಇಕ್ಕೊಂಡಿದ್ದೀನಿ। ನಾವು ಇಡ್ಲಿಗೆಲ್ಲ ಹೇಗೆ ನೀರು ಕಾಯಿಸ್ಕೊಂತೀವೋ ಅದೇ ಥರ ಫಸ್ಟೇ ನೀರು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು। ನೀರು ಚೆನ್ನಾಗಿ ಕುದಿ ಬಂದಮೇಲೆ ಇದನ್ನು ಇದಕ್ಕೆ ಫಿಕ್ಸ್ ಮಾಡ್ಕೊಳ್ಳೋಣ। ಮಿನಿಮಮ್ ಅಂದ್ರೂ ಹೈ ಫ್ಲೇಮಲ್ಲಿ ಒಂದು 10 ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಬೇಕು। ನೋಡಿ ಹೈ ಫ್ಲೇಮ್ ಇಟ್ಟಿದ್ದೀನಿ, ಹೈ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ। ಈಗ ಮೇಲ್ಗಡೆ ಈ ಥರ ವಿಷಿಲ್ ಬಂದಮೇಲೆ ಒಂದು 10 ನಿಮಿಷ ಸ್ಟವ್ ಆಫ್ ಮಾಡಿ ಹಾಗೆ ಬಿಟ್ಬಿಡೋಣ। ಈಗ ಒಂದು ಕಂಬಿ ಸಹಾಯದಿಂದ ಹಿಂದೆಗಡೆಯಿಂದ ನೀಟಿಗೆ ಈ ಥರ ಪ್ರೆಸ್ ಮಾಡ್ತಾ ಬಂದರೆ ನಮಗೆ ತುಂಬಾ ಸುಲಭವಾಗಿ ಪುಟ್ಟು ಬಂದ್ಬಿಡುತ್ತೆ।
ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹಾಗೆ ತುಂಬಾ ಅಂದ್ರೆ ತುಂಬಾನೇ ಸಾಫ್ಟ್ ಇರುತ್ತೆ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಇದರ ಜೊತೆ ನೀವು ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ತಿನ್ನಬಹುದು ಹಾಗೆ ತುಪ್ಪ ಬಾಳೆಹಣ್ಣು ಹಾಕೊಂಡು ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ನಬಹುದು ಟೇಸ್ಟಿಯಾಗಿರುತ್ತೆ ತುಂಬಾ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾನೇ ಸಾಫ್ಟ್ ಆಗಿ ಹಾಗೆ ಟೇಸ್ಟಿಯಾಗಿ ಕೇರಳ ಪುಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮರಿದೆ ಕಮೆಂಟ್ ಮಾಡಬೇಕು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬ್ರು ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮರಿದೆ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ನಾನು ಯಾವುದೇ ಒಂದು ರೆಸಿಪೀಸ್ ಹಾಕಿದ್ರು ನಿಮಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬರುತ್ತೆ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಬೈ ಟೇಕ್ ಕೇರ್